ಯಡಿಯೂರಪ್ಪನವರ ಸಂಪುಟದಲ್ಲಿ ನೂತನ ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದಂಥ ಶಶಿಕಲಾ ಜೊಲ್ಲೆ ಅವರು ನಮ್ಮ ಜೊತೆ ಇದ್ದಾರೆ. ಅವರೇನು ಹೇಳ್ತಾರಂತ ಕೇಳೋಣ. ನಮಸ್ಕಾರ ಮೇಡಮ್, ಮೊದಲನೇದಾಗಿ ತಮಗೆ ಶುಭಾಶಯಗಳು. ಮಹಿಳಾ ಕೋಟದಲ್ಲಿ ಏಕೈಕ ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದಂಥವ್ರು ನೀವು, ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಕಳೆದ 15-16 ವರ್ಷಗಳಿಂದ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಒಂದೇ ಕಾರ್ಯಕರ್ತರ ರೂಪದಲ್ಲಿ ನಾನು ಕೆಲಸ ಮಾಡ್ತಾ ಬಂದಿದ್ದೇನೆ. ಅದೇ ರೀತಿಯಾಗಿ 2 ಬಾರಿ ಶಾಸಕಿಯಾಗಿ ಕೂಡ ನನ್ನ ಪಕ್ಷ ನನಗೆ ಅವಕಾಶ ಕೊಡ್ತು. ಆ ರೀತಿಯಲ್ಲಿ ಒಂದು ಸರ್ಕಾರದ ಯೋಜನೆಗಳನ್ನು ಕೂಡ ತಳಮಟ್ಟಕ್ಕೆ ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡಿದ್ದೀನಿ. ಸುಮಾರು 15 ವರ್ಷಗಳ ಒಂದು ಪಕ್ಷದ ಸಂಘಟನೆ ಮತ್ತು ರಾಜಕೀಯದಲ್ಲೂ ಕೂಡ ಶಾಸಕಿ ಆದಮೇಲೆ ಮಾಡಿರ್ತಕ್ಕಂಥ ಕೆಲಸಗಳು ಅವನ್ನೆಲ್ಲನೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಮತ್ತು ರಾಜ್ಯದ ನಾಯಕರು ಅದನ್ನು ಗುರುತಿಸಿ ಇವತ್ತು ಒಂದು ಈ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಅದಕ್ಕೆ ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ. ಮೇಡಮ್, ತಮಗೆ ಈ ಸಚಿವ ಸ್ಥಾನ ಸಿಕ್ಕಿರುವಂಥ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದರು, ಇದು ತಮಗೆ ಅದೃಷ್ಟದಿಂದಲೋ ಅಥವಾ ನೀವು ಮಾಡಿದಂಥ ಕೆಲಸವನ್ನು ಕನ್ಸಿಡರ್ ಮಾಡಿ ಕೊಟ್ಟಿರುವಂಥದ್ದು ಅಂತ ಹೇಳ್ತೀರಿ? ಅದೃಷ್ಟ ಅನ್ನೋಕ್ಕಿಂತ ಪಕ್ಷದಲ್ಲಿ, ಯಾಕಂದರೆ ನಮ್ಮ ಭಾರತೀಯ ಜನತಾ ಪಕ್ಷದ ಪಕ್ಷದ ತತ್ವದಲ್ಲಿ ವ್ಯಕ್ತಿಗಿಂತ ಪಕ್ಷಗಿಂತ ದೇಶ ಮುಖ್ಯ ಅಂತಕ್ಕಂಥ ಒಂದು ಪದ್ಧತಿಯಲ್ಲೇ ನಡ್ಕೊಂಡು ಬಂದಿರೋದು. ಆ ರೀತಿಯಾಗಿ ನಾವು ಕೂಡ ನಮ್ಮ ಜವಾಬ್ದಾರಿಯನ್ನು ವ್ಯವಸ್ಥಿತವಾಗಿ ನಾವು ನಿಷ್ಠೆಯಿಂದ ಮಾಡಿದಾಗ ಪಕ್ಷದ ಹಿರಿಯರು ಎಲ್ಲರೂ ಕೂಡ ಗುರುತಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ನಾನು ಸಚಿವ ಸ್ಥಾನವನ್ನು ಅಲಂಕರಿಸ್ತಾ ಇದ್ದೆ. ಮಹಿಳಾ ಕೋಟದಲ್ಲಿ ಏಕೈಕ ಸಚಿವರಾಗಿ ನೀವು ಪ್ರಮಾಣವಚನ ಸ್ವೀಕಾರ ಮಾಡಿದಂಥವ್ರು, ಮಹಿಳೆಯರ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಏನೇನು ಯೋಜನೆಗಳು ಹಾಕ್ಕೊಂಡಿದ್ದೀರಿ, ಮತ್ತು ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ವಿಚಾರಗಳಿದ್ದಾವೆ, ಮತ್ತು ಯಾವುದಾದ್ರೂ ಖಾತೆ ನಿರೀಕ್ಷೆಯಲ್ಲಿದ್ದೀರಾ? ಖಾತೆ ಬಗ್ಗೆ ನಾನು ಯಾವತ್ತೂ ಕೂಡ ಯೋಚನೆ ಮಾಡಿಲ್ಲ. ಯಾಕಂದರೆ ಕಳೆದ 20 ದಿವಸಗಳಿಂದ ಕರ್ನಾಟಕದಲ್ಲಿ ಆಗ್ತಿರ್ತಕ್ಕಂಥ ಪ್ರವಾಹದ ಒಂದು ತೊಂದರೆಯಿಂದ ಜನರು ತತ್ತರಿಸೋಗಿದ್ದಾರೆ. ಬೆಳಗಾವಿ ಜಿಲ್ಲೆ ಕೂಡ ಅದರಲ್ಲಿ ಬೇರೆ ಇಲ್ಲ. ಹಾಗಾಗಿ ಪ್ರವಾಹಕ್ಕೆ ನಾನು ಮೊದಲ ಪ್ರಾತಿನಿಧ್ಯವನ್ನು ಕೊಟ್ಟು ನಾನು ಯಾವುದೇ ರೀತಿಯ ಒಂದು ಈ ಯೋಚನೆಯನ್ನು ಮಾಡಿರಲಿಲ್ಲ. ಆದರೂ ಕೂಡ ನಿನ್ನೆ ರಾತ್ರಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ನಮಗೆ ಫೋನ್ ಮಾಡಿ ಪ್ರಮಾಣ ವಚನಕ್ಕೆ ಬರಬೇಕಮ್ಮ ಅಂದಾಗ ಒಂದು ಕಡೆ ಖುಷಿ ಜೊತೆಗೆ ಒಂದು ಕಡೆ ದುಃಖನೂ ಆಯಿತು. ಅದೇ ರೀತಿಯಾಗಿ ನಾನು ಒಬ್ಬ ಮಹಿಳೆಯಾಗಿ ಕಳೆದ 20 ವರ್ಷಗಳಿಂದ ಸಮಾಜ ಸೇವೆಯಿಂದ ನಾನು ಗುರುತಿಸಲ್ಪಟ್ಟವಳು, ಸಹಕಾರ ಕ್ಷೇತ್ರದಿಂದ ಗುರುತಿಸಿರೋರು. ಅದಕ್ಕೆ ನಾನು ಈಗ ಮಹಿಳೆಯರ ಸಮಸ್ಯೆಗಳು ಏನು ಅನ್ನೋದನ್ನು ಸುಮಾರು ತೊಂದರೆಗಳನ್ನು ನೋಡಿದ್ದೀನಿ. ಅದನ್ನು ಸಾಲ್ವ್ ಮಾಡುವಂಥ ರೀತಿಯಲ್ಲಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಶಿಕ್ಷಣದ ಅವಶ್ಯಕತೆ ಮತ್ತು ಅವರಿಗೆ ಕೈಗೆ ಒಂದು ಉದ್ಯೋಗಾವಕಾಶ ಕೊಡುವಂಥ ನಿಟ್ಟಿನಲ್ಲಿ ಮತ್ತು ಯುವಕರಿಗೂ ಕೂಡ ಒಂದು ಒಳ್ಳೆ ಸಂಸ್ಕಾರದ ಜೊತೆಗೆ ಶಿಕ್ಷಣ ಮತ್ತು ಅವರಿಗೆ ಉದ್ಯೋಗ ಕೊಡುವಂಥ ರೀತಿಯಲ್ಲಿ ನಾನು ಪ್ರಯತ್ನವನ್ನು ಮಾಡಿ. ಪ್ರವಾಹದಿಂದ ತತ್ತರಿಸಿದಂತಹ ಜಿಲ್ಲೆ ಬೆಳಗಾವಿ, ಅಲ್ಲಿಂದ ಬಂದಂಥವ್ರು ತಾವು, ಅವರು ಸಂತ್ರಸ್ತರಿಗೆಲ್ಲ ಪುನರ್ವಸತಿ ಕಲ್ಪಿಸುವಂಥ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ಏನೇನು ಯೋಚನೆಗಳನ್ನು ಮಾಡ್ಕೊಂಡಿದ್ದೀರಿ? ಈಗಾಗಲೇ ಪ್ರವಾಹದ ಒಂದು ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪಜಿಯವರು ಕರ್ನಾಟಕದಾದ್ಯಂತ ಪ್ರವಾಸ ಮಾಡಿ ಬಹಳಷ್ಟು ಎಲ್ಲ ಕಡೆಯೂ ಬಂದು ನಮ್ಮನ್ನೆಲ್ಲರನ್ನೂ ಕೂಡ ಹುರಿದುಂಬಿಸಿ ಈ ಒಂದು ಪರಿಸ್ಥಿತಿಯಲ್ಲಿ ಜನರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಸರ್ಕಾರದ ವ್ಯವಸ್ಥೆಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರಧಾನಮಂತ್ರಿಗಳು ಕೂಡ ಅದಕ್ಕೆ ಬೇರೆ ಇಲ್ಲ, ಅವರು ಕೂಡ ಅಮಿತ್ ಶಾಹಜಿ ಅವರು ಬಂದು ಇಲ್ಲಿ ವೀಕ್ಷಣೆಯನ್ನು ಮಾಡಿ ಅವರು ಕೂಡ ನಮಗೆಲ್ಲರಿಗೂ ಹೇಳಿ ಹೋಗಿದ್ದಾರೆ. ಅದಕ್ಕೆ ಯಾವುದೇ ರೀತಿಯಲ್ಲಿ ಪ್ರವಾಹದಿಂದ ತತ್ತರಿಸಿದಂಥ ಎಲ್ರಿಗೂ ಕೂಡ ಒಂದು ಒಳ್ಳೆ ಸರ್ಕಾರದಿಂದ ನ್ಯಾಯ ಒದಗಿಸಿ ಅವರನ್ನು ತೊಂದರೆಯಿಂದ ಮುಕ್ತ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸಚಿವ ಸಂಪುಟದಿಂದ ಮುಖ್ಯಮಂತ್ರಿಗಳಿಂದ ಆಗುತ್ತೆ. ಇದು ಶಶಿಕಲಾ ಜೊಲ್ಲೆ ಅವರ ಹೇಳಿಕೆಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಪ್ರವೀಣ್ ರಾವ್, ಪವರ್ ಟಿವಿ, ಬೆಂಗಳೂರು.